ಶಾಂತಿ ನಿಕೇತನ ಪಬ್ಲಿಕ್ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾರಟಗಿ ಕಳೆದ 8 ವರ್ಷಗಳಿಂದ ಶೈಕ್ಷಣಿಕ ಮನೋವಿಜ್ಞಾನದ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡುತ್ತಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯತೆಗಳು: ನರ್ಸರಿಯಿಂದ 10ನೇ ತರಗತಿವರೆಗೆ ಅನುಭವಿ ಮತ್ತು ಅತ್ಯುತ್ತಮ ಶಿಕ್ಷಣ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಸರಿಸಮನಾದ ಪಠ್ಯಕ್ರಮ, ಆಂಗ್ಲ ಭಾಷೆಯನ್ನು ಸರಳವಾಗಿ ಸ್ಪಷ್ಟವಾಗಿ ಮಾತನಾಡಲು ಬರೆಯಲು ಸಾಧ್ಯವಾಗುವಂತೆ ವಿಶೇಷ ಶಿಕ್ಷಕರಿಂದ ನಿರಂತರ ತರಬೇತಿ, ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ಮತ್ತು ಶಿಕ್ಷಣ, ಚಿತ್ರಕಲೆ, ಎಂಬ್ರಾಯ್ಡರಿ, ಕ್ರೀಡೆ, ಯೋಗ, ಕರಾಟೆ, ಜಂಪ್ ರೋಪ್ ಮುಂತಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತರಬೇತಿಗೊಳಿಸಲಾಗುವುದು. ಬೇಬಿಯಿಂದ ಯುಕೆಜಿ ಮಕ್ಕಳಿಗೆ ಲಿಟಲ್ ಚಾಂಪ್ಸ್ ವತಿಯಿಂದ ಗುರುಕುಲ ಪದ್ಧತಿಯಲ್ಲಿ ಆನಂದದಾಯಕ ಮತ್ತು ಆರೋಗ್ಯದಾಯಕ ಶಿಕ್ಷಣ, ಕಾರ್ಡ್ಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಮಕ್ಕಳಿಗೆ ಬಸ್ ವ್ಯವಸ್ಥೆ, ಸತತವಾಗಿ 4 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ. ಸಂಪರ್ಕಿಸಬೇಕಾದ ವಿಳಾಸ: ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್, ಕಾರಡಗಿ, ಅಣವಾಳ್ ಕಂಪೌಂಡ್, ಐಸಿಐಸಿಐ ಬ್ಯಾಂಕ್ ಎದುರುಗಡೆ, ಆರ್ಜಿ ರೋಡ್, ಕಾರಡಗಿ. ಮೊಬೈಲ್ ನಂಬರ್ ಶರಣಪ್ಪ ಅಂಗಡಿ ಅಧ್ಯಕ್ಷರು 9480145617, ಕಾರ್ಯದರ್ಶಿ ಶರಣಯ್ಯ ಜಿ 9945982898, ಕಚೇರಿ ನಂಬರ್ 9035775616. ನಮಸ್ಕಾರ, ವೆಲ್ಕಮ್ ಟು ಎಕ್ಸ್ಟ್ರೀಮ್ ಚಾನೆಲ್. ನಮ್ಮ ಹೆಸರು ಶರಣಪ್ಪ ಹುಡೇರ್, ಉಪನ್ಯಾಸಕರು. ಇವತ್ತು ನಾನು ಬೋಧಿಸುವಂತಹ ವಿಷಯ ಕನ್ನಡದ ವ್ಯಾಕರಣ ಮತ್ತು ಸಮಗ್ರವಾಗಿರತಕ್ಕಂತಹ ಒಂದು ಮಾಹಿತಿಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ. ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಎಲ್ಲ ವಿಷಯಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಅಂಕಗಳನ್ನು ಗಳಿಸ್ತಾ ಹೋಗ್ತಾರೆ. ಆದರೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆಯ ವ್ಯಾಕರಣವನ್ನು ಕಲಿಯುವಲ್ಲಿ ಮಾತ್ರ ಏನು ಮಾಡ್ತಾರೆ, ಹಿಂದುಳಿತಾ ಹೋಗ್ತಾರೆ. ಮತ್ತು ಅಂಕಗಳು ಕೂಡ ಏನಾಗ್ತಿದ್ದಾವೆ, ಕಡಿಮೆ ಅಂಕಗಳು ಬರ್ತಾ ಇದ್ದಾವೆ. ಇದು ಒಂದು ಶೋಚನೀಯವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿತಂತಹ ವಿದ್ಯಾರ್ಥಿ ಖಂಡಿತವಾಗ್ಲೂ ಅವನಿಗೆ ಭವಿಷ್ಯ ಇದೆ. ಆದರೆ ಇವತ್ತಿನ ಇಂಗ್ಲೀಷ್ ಮತ್ತು ಹಿಂದಿಯ ಆವಳಿಯಿಂದ ಸ್ವಲ್ಪ ಏನೋ ಅದರ ಒಂದು ಮಹತ್ವವನ್ನು ಕಳೆದುಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಎಲ್ಲ ಈ ಕನ್ನಡಿಗರಿಗೆ, ಈ ಮೂಲಕ ಕನ್ನಡಿಗರಿಗೆ ಅಥವಾ ಕನ್ನಡ ನಾಡಿನ ಜನತೆಗೆ ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಮೊದಲ ಪಾಠ ಅಥವಾ ಮೊದಲ ಭಾಷೆಯನ್ನು ಕನ್ನಡಕ್ಕೆ ಆದ್ಯತೆ ಕೊಡುವುದರಿಂದ ನಮ್ಮ ಕನ್ನಡ ಭಾಷೆಯ ಅಳಿವು ಉಳಿವು ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ಹೇಳ್ತಾ ನಾನು ಇವಾಗ ಮೊಟ್ಟ ಮೊದಲಾಗಿ ನಾವು ಎಲ್ಲವನ್ನ ಅಂದರೆ ಈ ಕನ್ನಡ ಅಂತಂತಂದರೆ ನೀರಿಳಿಯದ ಗಂಟಲು ಕಡುಬಮ್ಮ ತುರಿಕಿದಂತಾಯಿತು ಅಂತ ಹೇಳ್ತಾರೆ ಒಂದು ಗಾದೆ ಮಾತು. ಒಮ್ಮಕ್ಕಲೇ ನಾವು ಸಂಧಿಗಳು ಮತ್ತು ಸಮಾಸಗಳಿಗೆ ಮತ್ತು ಅಲಂಕಾರಗಳು ಛಂದಸ್ಸುಗಳಿಗೆ ಹೋಗೋಕ್ಕಿಂತ ಮೂಲವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಕಲಿಸುವಂತಹ ತರಗತಿಗಳಲ್ಲಿ ಫಸ್ಟ್ಗೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಫಸ್ಟ್ ಮೂಲಾಕ್ಷರಗಳು ಬರ್ತವೇ ಇಲ್ಲ ನೋಡಿ ಅಂತ ನಾನು ಬರೆಸಿದಾಗ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಅಕ್ಷರಗಳನ್ನೇ ತಪ್ಪಾಗಿ ಬರಿತಾ ಇದ್ದಾರೆ. ಸೊ ಅದಕ್ಕೆ ಪ್ರಪ್ರಥಮವಾಗಿ ಮೊದಲ ಹಂತವಾಗಿ ಅಕ್ಷರಗಳ ಬಗ್ಗೆ ನಾವು ಹೇಳ್ತಾ ಹೋಗೋಣ. ಮಾನವ ಹುಟ್ಟಿದ ಮೇಲೆ ಭಾಷೆ ಬಂತು. ಭಾಷೆಯ ಮುಖಾಂತರ ನಮಗೆ ಎರಡು ರೀತಿಯಲ್ಲಿ ನಾವು ಭಾಷೆಯನ್ನು ವ್ಯಕ್ತಗೊಳಿಸ್ತಾ ಇದ್ದೀವಿ. ಒಂದು ಲಿಪಿ, ಇನ್ನೊಂದು ಮಾತು. ಈ ಎರಡುಗಳ ಮುಖಾಂತರ ಭಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಲಿಪಿ ಅಂದರೆ ಬರಹ, ಮಾತು ಅಂದರೆ ಮಾತಿನ ಮುಖಾಂತರ ವ್ಯಕ್ತಪಡಿಸುವಂತಹ ಭಾಷೆ ಮತ್ತು ಬರಹದಿಂದ ವ್ಯಕ್ತಪಡಿಸ್ತಕ್ಕಂಥ ಭಾಷೆ. ಸೊ ಇವೆರಡರ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಭಾಷೆ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಏನಾಗ್ತದೆ ಅಂದರೆ, ಇವತ್ತು ಲಿಪಿ ಮತ್ತು ಮಾತು ಎರಡೂ ಇಲ್ಲ ಅಂದರೆ ಭಾಷೆಗೆ ಮಹತ್ವನೇ ಇಲ್ಲ ಅಂತ ಹೇಳ್ಬೋದು. ಈ ಲಿಪಿ ಮತ್ತು ಭಾಷೆಯ ಮುಖಾಂತರ, ಮಾತಿನ ಮುಖಾಂತರ ನಮಗೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಒಂದು ವ್ಯಾಕರಣವನ್ನು ನಾವು ತಿಳ್ಕೋತಾ ಹೋಗ್ಬೋದಾಗಿದೆ. ಅದರಲ್ಲಿ ಎರಡು ಭಾಗ ನಾವು ಭಾಷೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಬರಹ, ಇನ್ನೊಂದು ಮಾತು. ಬರಹ ಅಂತಂದರೆ ಬರವಣಿಗೆಯ ಮುಖಾಂತರ ವ್ಯಕ್ತಪಡಿಸುವಂಥ ರೀತಿ, ಮಾತು ಮಾತಿನ ಮುಖಾಂತರ ವ್ಯಕ್ತಪಡಿಸತಕ್ಕಂಥ ರೀತಿ. ಇವೆರಡೂ ಭಾಗಗಳಲ್ಲೂ ಕೂಡ ನಾವೇನಂತ ಹೇಳ್ತಾ ಇದ್ದೀವಿ ಅಂದರೆ ಭಾಷೆಯನ್ನು ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಹಾಗಾದರೆ ಬರಹದ ಮುಖಾಂತರ ಹೇಗೆ ವ್ಯಕ್ತಗೊಳ್ತಾ ಇದೆ, ಮಾತಿನ ಮುಖಾಂತರ ಹೇಗೆ ವ್ಯಕ್ತಗೊಳ್ತಾ ಇದ್ದೇವೆ. ಮಾತು ಆಡ್ತಾ ಆಡ್ತಾ ವ್ಯಾಕರಣಕಾರರು ಏನು ಮಾಡಿದ್ದಾರೆ ಅಂದರೆ ಅವಕ್ಕೆ ಲಿಪಿಗಳು ಬರಹವನ್ನು ಕೊಡ್ತಾ ಬಂದರು. ಇವುಗಳಿಗೆ ನಾವು ಏನಂತ ಕರಿತಾ ಇದ್ದೀವಿ, ಅಕ್ಷರಗಳಂತ ಕರಿತಾ ಇದ್ದೀವಿ. ಹಾಗಾದರೆ ಬರಹದಲ್ಲಿ ನಮಗೆ ಹೇಗೆ ನಾವು ಅದನ್ನು ವಾಕ್ಯಗಳ ರೂಪದಲ್ಲಿ ತರ್ತಾ ಇದ್ದೀವಿ ಅಂದರೆ ಈ ಬರಹದಲ್ಲಿ 3 ಟೈಪ್ಸನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಒಂದು ಅಕ್ಷರ, ಇನ್ನೊಂದು ಪದ, ಮತ್ತೊಂದು ವಾಕ್ಯ. ಈ 3 ಭಾಗಗಳಾಗಿ ನಾವು
ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಬರಹ ಅಂದರೆ ಅಕ್ಷರ ಯಾವ ಥರ ಇರ್ತದೆ ಅಂತಂದರೆ, ಈಗ ರಾಮನು ಶಾಲೆಗೆ ಹೋಗುತ್ತಾನೆ, ಇಲ್ಲಿ ಅಕ್ಷರ ಅಂತಂದರೆ ರ ಮ ನು ಶ ಲೆ, ಇವು ಪ್ರತಿಯೊಂದು ಅಕ್ಷರಗಳನ್ನು ನಾವೇನು ಕರಿತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ, ಭಾಗ ಮಾಡ್ತಾ ಹೋಗ್ತೀವಿ. ಅದೇ ತರಹ ಪದವನ್ನು ಹೇಗೆ ಡಿವೈಡ್ ಮಾಡ್ತೆ ಅಂದರೆ, ರಾಮನು ಅನ್ನೋದು ಒಂದು ಪದ, ಹಾಗೆ ಶಾಲೆಗೆ ಅನ್ನೋದು ಒಂದು ಪದ, ಹೋಗುತ್ತಾನೆ ಅನ್ನೋದು ಒಂದು ಪದ. ಹಾಗೆ ವಾಕ್ಯವನ್ನು ಈ ಮೂರು ಪದಗಳನ್ನು ಬರೆದಾಗ ಉಚ್ಚರಿಸ್ತಕ್ಕಂಥ ರೀತಿ ಇದೆಯಲ್ವಾ, ಅದಕ್ಕೆ ನಾವೇನಂತ ಕರಿತಿದ್ವಿ, ವಾಕ್ಯ ಅಂತ ಕರಿತೀವಿ. ಅದನ್ನು ನಾವು ಡಿವೈಡ್ ಮಾಡಬಾರ್ದು, ರಾಮನು ಶಾಲೆಗೆ ಹೋಗುತ್ತಾನೆ ಅಂತ ಹೇಳಬೇಕಾಗ್ತದೆ. ಇದು ವಾಕ್ಯ, ಇದು ಪದಗಳು, ಇವು ಅಕ್ಷರಗಳು. ಸೊ ಈ ಮೂರು ರೀತಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಬರಹವನ್ನು ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಬರಹದಲ್ಲಿನೇ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ತಪ್ಪುಗಳನ್ನು ಬರಿತಾ ಇದ್ದಾರೆ. ಹಾಗಾದರೆ ನಮ್ಮ ಭಾಷೆಯಲ್ಲಿರ್ತಕ್ಕಂತಹ ಮೂಲಾಕ್ಷರಗಳು ಎಷ್ಟು ಅನ್ನೋದನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಆ ಮೂಲಾಕ್ಷರಗಳಲ್ಲಿ ನಾವು ಯಾವ್ಯಾವ ಭಾಗಗಳನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಪ್ರಪ್ರಥಮವಾಗಿ ತಿಳ್ಕೊಂಡಾಗ ಮಾತ್ರ. ಯಾಕಂದರೆ ಇವತ್ತು ನಾವು ಸಣ್ಣ ಮಕ್ಕಳದ ಹಂತದಲ್ಲಿಯೇ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಇವತ್ತು ಆ ಮಕ್ಕಳಿಗೆ ಮೂಲಾಕ್ಷರಗಳನ್ನು ಯಾವ ಶಾಲೆ ಮತ್ತು ಯಾವ ತಂದೆ ತಾಯಿಗಳು ಆ ವಿದ್ಯಾರ್ಥಿಗಳಿಗೆ ಉಣಬಡಿಸ್ತಾರೋ, ಖಂಡಿತವಾಗ್ಲೂ ಕೂಡ ಅದು ಯಾವ ನಮ್ಮ ಕನ್ನಡ ಭಾಷೆ ಹಾಳಾಗೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಪ್ರಥಮವಾಗಿ ತಂದೆ ತಾಯಿಗಳಿಗೂ ಮತ್ತು ಶಿಕ್ಷಕರಿಗೆ ಈ ಮೂಲಕ ವಿನಂತಿಸ್ಕೊಳ್ಳೋದೇನೆಂದರೆ, ಫಸ್ಟ್ ನಮ್ಮ ಮಕ್ಕಳಿಗೆ ಮೂಲಾಕ್ಷರಗಳನ್ನು ಕಲಿಸಿ, ಯಾವುದನ್ನು ಹೇಗೆ ಬರಿಬೇಕು ಅನ್ನೋದನ್ನು ಕಲಿಸಿದರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ನಮಗೆ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸುವುದರಲ್ಲಿ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ನಾವು ಮೂಲಾಕ್ಷರಗಳನ್ನು ನೋಡ್ತಾ ಹೋಗೋಣ. ಸೊ ಈ ಮೂಲಾಕ್ಷರಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಮೂರು ವಿಭಾಗಗಳು ಬರ್ತಾ ಹೋಗ್ತವೆ. ಒಂದು ಸ್ವರಗಳು, ಎರಡನದು ವ್ಯಂಜನಗಳು, ಹಾಗೆ ಯೋಗವಾಹಗಳು. ಈ ಮೂರನ್ನು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಕಲಿಸಿದ್ದಾದಲ್ಲಿ ಖಂಡಿತವಾಗಲೂ ಯಾವುದೇ ತಪ್ಪಿಲ್ಲದೆ ವಿದ್ಯಾರ್ಥಿಗಳು ಬರಿತಾ ಹೋಗ್ತಾರೆ. ಸೊ ಹಾಗಾದರೆ ಪ್ರಪ್ರಥಮವಾಗಿ ನಾವು ಏನು ಮಾಡೋಣ, ಇವಾಗ ಸ್ವರಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಶಾಂತಿನಿಕೇತನ ಪಬ್ಲಿಕ್ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾರಟಗಿ ಕಳೆದ 8 ವರ್ಷಗಳಿಂದ ಶೈಕ್ಷಣಿಕ ಮನೋವಿಜ್ಞಾನದ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡುತ್ತಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯತೆಗಳು: ನರ್ಸರಿಯಿಂದ 10ನೇ ತರಗತಿವರೆಗೆ ಅನುಭವಿ ಮತ್ತು ಅತ್ಯುತ್ತಮ ಶಿಕ್ಷಣ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಸರಿಸಮನಾದ ಪಠ್ಯಕ್ರಮ, ಆಂಗ್ಲ ಭಾಷೆಯನ್ನು ಸರಳವಾಗಿ ಸ್ಪಷ್ಟವಾಗಿ ಮಾತನಾಡಲು ಬರೆಯಲು ಸಾಧ್ಯವಾಗುವಂತೆ ವಿಶೇಷ ಶಿಕ್ಷಕರಿಂದ ನಿರಂತರ ತರಬೇತಿ, ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ಮತ್ತು ಶಿಕ್ಷಣ, ಚಿತ್ರಕಲೆ, ಎಂಬ್ರಾಯ್ಡರಿ, ಕ್ರೀಡೆ, ಯೋಗ, ಕರಾಟೆ, ಜಂಪ್ ರೋಪ್ ಮುಂತಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತರಬೇತಿಗೊಳಿಸಲಾಗುವುದು. ಬೇಬಿಯಿಂದ ಯುಕೆಜಿ ಮಕ್ಕಳಿಗೆ ಲಿಟಲ್ ಚಾಂಪ್ಸ್ ವತಿಯಿಂದ ಗುರುಕುಲ ಪದ್ಧತಿಯಲ್ಲಿ ಆನಂದದಾಯಕ ಮತ್ತು ಆರೋಗ್ಯದಾಯಕ ಶಿಕ್ಷಣ, ಕಾರಟಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಮಕ್ಕಳಿಗೆ ಬಸ್ ವ್ಯವಸ್ಥೆ, ಸತತವಾಗಿ 4 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100%  ಫಲಿತಾಂಶ. ಸಂಪರ್ಕಿಸಬೇಕಾದ ವಿಳಾಸ: ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್, ಕಾರಟಗಿ, ಅಣವಾಳ್ ಕಂಪೌಂಡ್, ಐಸಿಐಸಿಐ ಬ್ಯಾಂಕ್ ಎದುರುಗಡೆ, ಆರ್ಜಿ ರೋಡ್, ಕಾರಟಗಿ. ಮೊಬೈಲ್ ನಂಬರ್ ಶರಣಪ್ಪ ಅಂಗಡಿ ಅಧ್ಯಕ್ಷರು 9480145617, ಕಾರ್ಯದರ್ಶಿ ಶರಣಯ್ಯ ಜಿ 9945982898, ಕಚೇರಿ ನಂಬರ್ 9035775616.